हाय हेलो नमस्ते वेलकम टू सतीश ऑल इन वन कन्नड़ा यूट्यूब चैनल। सो विद्यार्थिगळे इवत्तिन ओंदु वीडियो दल्ली द्वितीय पीयूसी पूरक परीक्षेगे संबंधिसिद हागे वेळापट्टि 2023 जून मे जून नडीतारतक्कंत नडीतारतक्कंत द्वितीय पीयूसी वेळापट्टिगे संबंधिसिद हागे वीडियो अन्नुवंतद्दु इदागिरुत्ते। सो अदर टाइम टेबल अन्नुवंतद्नेल्ल नावु ई वीडियो दल्ली चर्चे माड्ता इर्तेवि। सो हागागि नीवेनादरू मोदलने बारिगे नम्म चानल्गे विसिट माडिद्रे ईगले सब्सक्राइब बटन अन्न क्लिक माडि हागू पक्कदल्लिरुव बेल ऐकान अन्न क्लिक माडि हागू आल नोटिफिकेशन अन्न आन माड्कोळ्ळि। इदरिंद नम्म मुंदिन एल्ल वीडियोगळु निमगे आदष्टु बेग सिगुत्ते। नीवु स्क्रीन मेले नोड्तिदिरि इल्लि आल्रेडि पत्रिका प्रकटणे अंत हेळि ನೀಡಲಾಗಿದೆ। ಸೋ ಹಾಗಾಗಿ ಇಲ್ಲಿ ನೀವು ನೋಡಬಹುದು। ಸೋ ಮೇ ಜೂನ್ 2023 ರಲ್ಲಿ ನಡೆಯತಾ ಇರತಕ್ಕಂತ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ದಿನಾಂಕ 22/5/2023 ರಿಂದ 2/6/2023 ರವರೆಗೆ ನಡೆಸಲು ಮಂಡಳಿ ನಿರ್ಧರಿಸಿದ್ದು। ಪೂರಕ ಪರೀಕ್ಷೆಯ ವೇಳಾಪಟ್ಟಿಯನ್ನ ಮಂಡಳಿಯ ಜಾಲತಾಣವಾಗಿರತಕ್ಕಂತ KSEEV.karnataka.gov ನಲ್ಲಿ ಈಗಾಗಲೇ ವೀಕ್ಷಿಸಬಹುದು ಅಂತ ಹೇಳಿ ಇಲ್ಲಿ ನೀಡಲಾಗಿದೆ। ಇದು ದಿನಾಂಕ 2/5/2023 ರಂದು ಬಂದಿರತಕ್ಕಂತ ಪತ್ರಿಕಾ ಪ್ರಕಟಣೆ। ಸೋ ಇಲ್ಲಿ ನೀವು ನೋಡಬಹುದು ಇಂಗ್ಲಿಷ್ ನಲ್ಲಿ ಕೂಡ ಟೈಮ್ ಟೇಬಲ್ ಅನ್ನುವಂತದ್ದು ಇದೆ। ಸ್ವಲ್ಪ ಇಲ್ಲಿ ಮಂಜ್ ತರ ಕಾಣಿಸ್ತಾ ಇದೆ। ಸೋ ಹಾಗಾಗಿ ನಾನು ಈಗ ನಿಮಗೆ ಕನ್ನಡದಲ್ಲಿ ಇರತಕ್ಕಂತ ಟೈಮ್ ಟೇಬಲ್ ಅನ್ನುವಂತದ್ದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಅನ್ನುವಂತದ್ದನ್ನ ಮಾಡ್ತೇನೆ। ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ। ಸೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ಲಿಯರ್ ಆಗಿ ನನಗೆ ಒಂದು PDF ಅನ್ನುವಂತದ್ದು ಸಿಕ್ಕಿದ ತಕ್ಷಣ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರತಕ್ಕಂತ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಅಫೀಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು PDF ಅನ್ನು ಶೇರ್ ಮಾಡ್ತೀನಿ। ಸೋ ಅಲ್ಲಿಗೆ ನೀವು ಜಾಯಿನ್ ಆಗಿ ಸೋ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಅಥವಾ KSEEV ವೆಬ್ಸೈಟ್ ಇಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು। सो इल्ली नीवु नोडोदाद्रे द्वितीय पीयूसी पूरक परीक्षे वेळापट्टि जून 2023 इल्ली नीवु नोडबहुदु दिनांक हागू दिनांत इदे। इल्ली बेळगिन वेळे हागू मध्याह्नद वेळे अंत इदे। बेळगिन वेळे 10:15 ರಿಂದ 1:30 आद्रे मध्याह्नद वेळे 2:15 ರಿಂದ 5:30 अंत कोट्टिद्दारे। सो हागिद्रे 22/5/2023 सोमवार निमगे ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 01 ಅದರ ಸಬ್ಜೆಕ್ಟ್ ಕೋಡ್। ಸೋ ಕನ್ನಡ ವಿಷಯ ಅನ್ನುವಂತದ್ದು ಬೆಳಗ್ಗೆ 10:15 ರಿಂದ 1:30 ರವರೆಗೂ ಇರುತ್ತೆ ಅಥವಾ ಅರೇಬಿಕ್ ತೆಗೆದುಕೊಂಡಿದ್ರೆ ಅದರ ಒಂದು ಸಬ್ಜೆಕ್ಟ್ ಕೋಡ್ 11 ಆಗಿರುತ್ತೆ। ಸೋ ಅದನ್ನ ತೆಗೆದುಕೊಂಡಿದ್ರೆ ಅದನ್ನ ಬರೀತಾರೆ। ಸೋ ಹಾಗೆ 23/5/2023 ಮಂಗಳವಾರ ಐಚ್ಛಿಕ ಕನ್ನಡ ರಸಾಯನಶಾಸ್ತ್ರ ಹಾಗೂ ಮೂಲಗಣಿತ ಅಂದ್ರೆ ನೀವು ಯಾವ ತೆಗೆದುಕೊಂಡಿರ್ತೀರಿ ಅದಿರುತ್ತೆ। ಸೋ ಹಾಗೂ 24/5/2023 ಬುಧವಾರ ಇಂಗ್ಲಿಷ್ ಇರುತ್ತೆ। ಇದು 02 ಸಬ್ಜೆಕ್ಟ್ ಕೋಡ್। ಸೋ ಅದೇ ದಿನ ಮಧ್ಯಾಹ್ನ ನೀವು ನೋಡಬಹುದು 2:15 ರಿಂದ 5:30 ರವರೆಗೆ ಮಾಹಿತಿ ತಂತ್ರಜ್ಞಾನ ರೀಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಅಂಡ್ ಬ್ಯೂಟಿ ವೆಲ್ನೆಸ್ ಅನ್ನುವಂತ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಸೋ ಎಕ್ಸಾಮ್ಸ್ ಅನ್ನುವಂತದ್ದು ಆಫ್ಟರ್ ನೂನ್ ಇರುತ್ತೆ। ಬೆಳಗ್ಗೆ ಇಂಗ್ಲಿಷ್ ಇರುತ್ತೆ। ಸೋ ನೀವು ಅದನ್ನ ತೆಗೆದುಕೊಂಡಿದ್ರೆ ಇಂಗ್ಲಿಷ್ ಅನ್ನು ಬರಿ ಬೆಳಗ್ಗೆನೇ ಬರಿಬೇಕಾಗುತ್ತೆ। ಸೋ ಹಾಗೆ 25/5/2023 ಗುರುವಾರ ಸಮಾಜಶಾಸ್ತ್ರ ಮತ್ತೆ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಅನ್ನುವಂತದಕ್ಕೆ ಸಂಬಂಧಿಸಿದ ಹಾಗೆ ಒಂದು ವಿಷಯಗಳು ಅನ್ನುವಂತದ್ದು ಇರುತ್ತೆ। ಸೋ ಅದಕ್ಕೆ ಸಂಬಂಧಿಸಿದ ಹಾಗೆ ಇಂಗ್ಲಿಷ್ ನಲ್ಲಿ ನೀವು ನೋಡೋದಾದ್ರೆ ಸೋ 25/5/2023 ಸೋಶಿಯಾಲಜಿ ಓಕೆ ಸಮಾಜಶಾಸ್ತ್ರ ಮತ್ತೆ ಇಲ್ಲಿ ನೀವು ನೋಡಬಹುದು ಕಂಪ್ಯೂಟರ್ ಸೈನ್ಸ್ ಅನ್ನುವಂತದ್ದು ಇರುತ್ತೆ ಅಂತ। ಸೋ ಅದನ್ನ ಇಂಗ್ಲಿಷ್ ನಲ್ಲಿ ಆ ರೀತಿಯಾಗಿ ಕರೀತಾರೆ। ಸೋ ಹಾಗೆ ಇಲ್ಲಿ ನೀವು ಮತ್ತೆ 26/5/2023 ಶುಕ್ರವಾರ ನೋಡಕ್ಕೆ ಹೋದ್ರೆ ಇತಿಹಾಸ ಅಂದ್ರೆ ಹಿಸ್ಟರಿ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಸೋ ಅದರ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲಿದೆ। ಅದು ಬೆಳಗ್ಗೆ ಎಕ್ಸಾಮ್ ಇರುತ್ತೆ ಸೇಮ್ ಆಸ್ ಯೂಶುವಲ್ ಟೈಮ್ 10:15 ರಿಂದ 1:30 ಆಫ್ಟರ್ನೂನ್ ಅವತ್ತು ಯಾವುದೇ ಎಕ್ಸಾಮ್ ಅನ್ನುವಂಥದ್ದು ಇರೋದಿಲ್ಲ। ಸೋ ಹಾಗೆ ನೆಕ್ಸ್ಟ್ 27/5/2023 ಶನಿವಾರ ಹಿಂದಿ ಎಕ್ಸಾಮ್ ಅದರ ಸಬ್ಜೆಕ್ಟ್ ಕೋಡ್ 3 ಆಗಿರುತ್ತೆ। ಅದು ಬೆಳಗ್ಗೆ 10:15 ರಿಂದ 1:30 ಇರುತ್ತೆ। ಸೊ ಹಾಗೆ ಅವತ್ತು ಆಫ್ಟರ್ನೂನ್ ಕೂಡ ಕೆಲವೊಂದು ಸಬ್ಜೆಕ್ಟ್ಸ್ ಇದಾವೆ ಆಪ್ಷನಲ್ ನೀವು ನೋಡಬಹುದು ಇಲ್ಲಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಮತ್ತೆ ಫ್ರೆಂಚ್ ಇವೆಲ್ಲ ಕೂಡ ಸಬ್ಜೆಕ್ಟ್ ಕೋಡ್ಸ್ ಅನ್ನು ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ। ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ಸ್ ಕೂಡ ಕೊಟ್ಟಿದ್ದಾರೆ ಅವುಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮಧ್ಯಾಹ್ನ ಇರುತ್ತೆ। ಹಾಗೆ ನೆಕ್ಸ್ಟ್ 28/5/2023 ರಂದು ಭಾನುವಾರ ಅವತ್ತು ಅವತ್ತು ರಜೆ ಇರುತ್ತೆ। ನೆಕ್ಸ್ಟ್ 29/5/2023 ಸೋಮವಾರ ಭೂಗೋಳಶಾಸ್ತ್ರ ಮನಃಶಾಸ್ತ್ರ ಮತ್ತು ಭೌತಶಾಸ್ತ್ರ ಅನ್ನುವಂಥದ್ದು। ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಾಗ ಏನಾದರೂ ಡೌಟ್ಸ್ ಇದ್ರೆ ನೀವು ಸಬ್ಜೆಕ್ಟ್ ಕೋಡ್ ನೋಡಿಕೊಂಡು ಹೋಗ್ಬೋದು। ಹಾಗೆ 30/5/2023 ರಂದು ಮಂಗಳವಾರ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಶಿಕ್ಷಣಶಾಸ್ತ್ರ ಗೃಹ ವಿಜ್ಞಾನ ಅನ್ನುವಂಥ ಸಬ್ಜೆಕ್ಟ್ಗೆ ಸಂಬಂಧಿಸಿದಾಗೆ ಬೆಳಗ್ಗೆ ಎಕ್ಸಾಮ್ಸ್ ಅನ್ನುವಂಥದ್ದು ಇರುತ್ತೆ ಅದರ ಸಬ್ಜೆಕ್ಟ್ ಕೋಡ್ಸ್ನ ನೀವು ಇಲ್ಲಿ ನೋಡ್ಕೊಳ್ಬೋದು। ಹಾಗೆ 31/5/2023 ಬುಧವಾರ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಗಣಿತಶಾಸ್ತ್ರ
ಅನ್ನುವಂಥದ್ದು ಎಕ್ಸಾಮ್ಸ್ ಇರುತ್ತೆ. 29 ಅದರ ಸಬ್ಜೆಕ್ಟ್ ಕೋಡ್ ರಾಜ್ಯಶಾಸ್ತ್ರದ್ದು, 35 ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಾಗಿರ್ತಕ್ಕಂಥ ಸಬ್ಜೆಕ್ಟ್ ಕೋಡು. ಸೊ ಹಾಗೆ 1ನೇ ತಾರೀಕು 6ನೇ ತಿಂಗಳು 2023 ಅವತ್ತು ತರ್ಕಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಆ್ಯಂಡ್ ವ್ಯವಹಾರ ಅಧ್ಯಯನ ಅನ್ನುವಂಥ ಸಬ್ಜೆಕ್ಟ್ಗೆ ಸಂಬಂಧಿಸಿದಾಗೆ ಪೂರಕ ಪರೀಕ್ಷೆ ಅನ್ನುವಂಥ ಸೆಕೆಂಡ್ ಪಿ ಯು ಸಿದು ಇರುತ್ತೆ. ಹಾಗೆ 2/6/2023 ಶುಕ್ರವಾರ ಅರ್ಥಶಾಸ್ತ್ರ ಮತ್ತು ಜೀವಶಾಸ್ತ್ರ, ಜೀವಶಾಸ್ತ್ರ ಅಂದರೆ ಬಯಾಲಜಿ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಾಮ್ಸ್ ಅನ್ನುವಂಥದ್ದು ಮಾರ್ನಿಂಗ್ ಟೈಮ್ ಇರುತ್ತೆ, ಬೆಳಗ್ಗೆ 10:15 ರಿಂದ 1:30 ಅನ್ನುವಂಥದ್ದು. ಇದಿಷ್ಟು ಕೂಡ ವೇಳಾಪಟ್ಟಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ವೇಳಾಪಟ್ಟಿಯನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನೀವು ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ನೀವು ಅಬ್ಸರ್ವ್ ಮಾಡಬಹುದು ಇರುತ್ತೆ. ಇದರ PDF ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ತಕ್ಕಂಥ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್, ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಶೇರ್ ಮಾಡಿದ್ದೇನೆ. ಅದರ ಲಿಂಕ್ಸ್ ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಅಲ್ಲಿಂದ ನೀವು ಕ್ಲಿಕ್ ಮಾಡೋ ಮುಖಾಂತರ ಜಾಯ್ನ್ ಆಗಿ, ಅಥವಾ ಸಿಗಲಿಲ್ಲ ಅದು ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಸತೀಶ್ ಆಲ್ ಇನ್ ಒನ್ ಕನ್ನಡ ಅಂತ ಹೇಳಿ ನೀವು ಟೆಲಿಗ್ರಾಮಲ್ಲಿ ಒಂದು ಹೋಗಿ ಅಲ್ಲಿ ಸರ್ಚ್ ಮಾಡಿದರೆ ಖಂಡಿತ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನುವಂಥದ್ದು ಸಿಗುತ್ತೆ. ಅಲ್ಲಿಂದ ಈಸಿಯಾಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗಿತ್ತು ಇವತ್ತಿನ ಒಂದು ವಿಡಿಯೋ? ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎನಿವೇ, ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.